ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಸರ್ವಂತ್ ರೈಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ರಾಕಿಂಗ್ ಸ್ಟಾರ್ ಯಶ್ ಅವರು ಪ್ಯಾನ್ ಇಂಡಿಯಾ ಸ್ಟಾರ್ ಆದಮೇಲೆ ಕೈಬಿಟ್ಟಂಥ ಎರಡು ಸಿನಿಮಾಗಳ ಬಗ್ಗೆ ನೋಡ್ಕೊಂಬರೋಣ. ಹೌದು ಸ್ನೇಹಿತರೆ, ಸಂತೋಷ್ ಸ್ಟ್ರೇಟ್ ಫಾರ್ವರ್ಡ್ ಫಿಲ್ಮ್ ಸಕ್ಸಸ್ನ ನಂತರ ರಾಕಿಂಗ್ ಸ್ಟಾರ್ ಯಶ್ ಅವರು ಮಾಡಬೇಕಾದಂಥ ಸಿನಿಮಾಗಳಂದರೆ ಒಂದು ಕಿರಾತಕಟ್ಟು ಮತ್ತು ಇನ್ನೊಂದು ರಾಣ ಅಂತ. ಆದರೆ ರಾಕಿಂಗ್ ಸ್ಟಾರ್ ಯಶ್ ಅವರು ಯಾವಾಗ KGF ಚಾಪ್ಟರ್ 1 ಸಿನಿಮಾ ಮಾಡಿದರು ಅವರ ಲಕ್ಕೇ ಚೇಂಜ್ ಆಗೋಯ್ತು ಮತ್ತು ನೋಡುತ್ತಿದ್ದಂತೆ ಅವರು ಭಾರತದಲ್ಲೇ ದೊಡ್ಡ ಹೆಸರನ್ನು ಮಾಡಿದರು. ಈ ಮೂಲಕ KGF ಚಾಪ್ಟರ್ 1 ಸಿನಿಮಾದ ಮೂಲಕ ಭಾರತ ಚಿತ್ರರಂಗವೇ ಕನ್ನಡ ಸಿನಿಮಾದ ಕಡೆ ತಿರುಗಿ ನೋಡುವ ಹಾಗೆ ಮಾಡಿದರು. ಆದರೆ ಈ ಹಿಂದೆ ನಿಶ್ಚಯವಾಗಿದ್ದಂಥ ಸಿನಿಮಾಗಳೆರಡು ಲೋಕಲ್ ಅಥವಾ ಪ್ರಾದೇಶಿಕ ಸಿನಿಮಾಗಳಾಗಿದ್ದರಿಂದ ಅವುಗಳನ್ನು ಕೈಬಿಟ್ಟರು. ಈ ಸಿನಿಮಾಗಳಲ್ಲಿ ಒಂದು ಕಿರಾತಕಟ್ಟು ಮತ್ತು ಇನ್ನೊಂದು ರಾಣ ಅಂತ. ಈ ಕಿರಾತಕಟ್ಟು ಸಿನಿಮಾ ಜಯಣ್ಣ ಕಂಬನಿ ನಿರ್ಮಾಣವಾಗ್ತಾ ಇತ್ತು ಮತ್ತು ಈಗಾಗಲೇ ಶೂಟಿಂಗ್ ಕೂಡ 30% ಅಷ್ಟು ಮುಗಿದು ಹೋಗಿತ್ತು. ಆದರೆ ಅದಕ್ಕೆ ಖರ್ಚಾದಂಥ ದುಡ್ಡನ್ನು ಸ್ವತಃ ಯಶ್ ಅವರೇ ಹಿಂತಿರುಗಿಸಿ ಈ ಸಿನಿಮಾವನ್ನು ಕೈಬಿಟ್ಟಿದ್ದಾರೆ. ಇನ್ನು ಎರಡನೇ ಸಿನಿಮಾ ಅಂತಂದರೆ ಅದರ ಹೆಸರು ರಾಣ ಅಂತ. ಇದು ಎ ಹರ್ಷ ಅವರ ನಿರ್ದೇಶನದಲ್ಲಿ ಸಿಂಹಾದ್ರಿ ಪ್ರೊಡಕ್ಷನ್ನವರು ನಿರ್ಮಿಸಬೇಕಾದಂಥ ಸಿನಿಮಾ. ಈ ಸಿನಿಮಾದಲ್ಲಿ ಯಶ್ ಅವರು ಮೊಟ್ಟ ಮೊದಲ ಬಾರಿಗೆ ಪೊಲೀಸ್ ಪಾತ್ರದಲ್ಲಿ ಮಿಂಚಬೇಕಾಗಿತ್ತು. ಆದರೆ ಈಗ ಈ ಸಿನಿಮಾವನ್ನು ಕೂಡ ಕೈಬಿಡಲಾಗಿದೆ. ಸದ್ಯಕ್ಕೆ KGF ಚಾಪ್ಟರ್ 2 ಸಕ್ಸಸ್ನಲ್ಲಿರುವಂಥ ಯಶ್ ಅವರು ಮುಂದೆ ಯಾವ ಸಿನಿಮಾವನ್ನು ಮಾಡ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ಸುದ್ದಿ. ಮತ್ತೆ ಇಂಥ ನ್ಯೂಸ್ನೊಂದಿಗೆ ನಾವು ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.